ದೇವರ ಸ್ವಂತ ನಾಡು ಎಂದು ಕರೆಸಿಕೊಂಡಿರುವಂತ ಕೇರಳದಲ್ಲಿ ದೈವಾರಾಧನೆಗೆ ಕರ್ನಾಟಕದ ಕರಾವಳಿಯಂತೆ ಬಾರಿ ಮಹತ್ವವಿದೆ ಸುಮಾರು 500 ಕ್ಕೂ ಮಿಕ್ಕಿದ ವಿವಿಧ ಪ್ರಕಾರದ ದೈವಗಳನ್ನು ಕೇರಳ ರಾಜ್ಯದಾದ್ಯಂತ ಆರಾಧನೆ ಮಾಡಲಾಗುತ್ತೆ ಈ ದೈವಗಳಲ್ಲಿ ಭಗವತಿ ದೈವದ ಆರಾಧನೆಗೆ ಅತ್ಯಂತ ಮಹತ್ವವಿದೆ ಇಂತಹದೇ ಒಂದು ವಿಶಿಷ್ಟ ಆಚರಣಾ ಮಹೋತ್ಸವ ಕಾಸರಗೋಡು ಜಿಲ್ಲೆಯ ಸಿರಿಯ ಸಮೀಪದ ಅಡ್ಕ ಭಗವತಿ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವದ ಮೂಲಕ ನಡೆದಿದ್ದು ಶಿವ ಪಾರ್ವತಿಯರು ಹುಲಿಯಾದ ಕಥೆಯನ್ನ ಬಿಂಬಿಸುವ ಈ ದೈವಾಚರಣೆಯನ್ನ ನೋಡುತ್ತೇ ಸಂಭ್ರಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಇರುವಂತೆಯೇ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳದಲ್ಲೂ ದೈವಾರಾಧನೆಯನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಾಧಿಸಿಕೊಂಡು ಬರಲಾಗುತ್ತಿದೆ ದೇವಿ ಅವತಾರವಾದ ಭಗವತಿಗೆ ಅತ್ಯಂತ ಮಹತ್ವವಿದೆ ಭಗವತಿ ಆರಾಧನೆಯನ್ನ ಕಳಿಯಾಟ ನಡಾವಳಿ ಮಹೋತ್ಸವಗಳ ಮೂಲಕ ಆಚರಿಸಿಕೊಂಡು ಬರಲಾಗುತ್ತಿದ್ದು ಇಂತಹುದೇ ಆಚರಣೆಯು ರೂಢಿಯಲ್ಲಿರುವ ಕ್ಷೇತ್ರವೊಂದು ಕಾಸರಗೋಡು ಜಿಲ್ಲೆಯ ಸಿರಿಯ ಸಮೀಪದ ಅಡ್ಕದಲ್ಲಿದೆ ಅಡ್ಕ ಶ್ರೀ ಭಗವತಿ ದೈವಸ್ಥಾನ ಎನ್ನುವ ಹೆಸರಿನಲ್ಲಿ ಕರೆಯಲ್ಪಡುವ ಈ ಕ್ಷೇತ್ರದಲ್ಲಿ ಭಗವತಿ ದೇವಿಗೆ ಕಳಿಯಾಟ ಮಹೋತ್ಸವವನ್ನು ನಡೆಸಲಾಗುತ್ತದೆ ಶಿವ ಮತ್ತು ಪಾರ್ವತಿ ಹುಲಿಯ ರೂಪ ತಾಳಿ ಶಿವನು ಪಿಲಿಕಂಡನ್ ಎಂದು ಪಾರ್ವತಿಯು ಪುಲ್ಲುಕರಿಂಗಾಳ್ ಎಂದು ಕರೆಯಲ್ಪಡುತ್ತಾ ಉತ್ತರ ಕೇರಳದ ತುಲುವಾನನ್ ಕಾಡಿನಲ್ಲಿ ಕಾಲ ಕಳೆಯುತ್ತಿದ್ದ ಸಂದರ್ಭದಲ್ಲಿ ಶಿವ ಪಾರ್ವತಿ ದಂಪತಿಗಳಿಗೆ 6 ಹುಲಿ ಮಕ್ಕಳ ಜನನವಾಗುತ್ತಂತೆ ಪುಲ್ಲುರಾಳಿ ಕಾಲಪುಲಿ ವೇಟಕುರುಮಗನ್ ಪುಲಿಚೋಗನ್ ಪುಲ್ಲೂರು ಕುಣ್ಣನ್ ಹೀಗೆ ಹುಲಿ ಮರಿಗಳನ್ನು ಕರೆಯಲಾಗುತ್ತಿತ್ತು ಮರಿಗಳಿಗೆ ಜನ್ಮ ನೀಡಿ ಶಿವ ಪಾರ್ವತಿ ಮತ್ತೆ ಕೈಲಾಸಕ್ಕೆ ಹಿಂತಿರುಗಿದ ಸಂದರ್ಭ ಹುಲಿ ಮರಿಗಳಿಗೆ ಹಸಿವಾಗಲಾರಂಭಿಸುತ್ತೆ ಆಹಾರ ಹುಡುಕುತ್ತಾ ಹುಲಿ ಮರಿಗಳು ಕುಂಬ್ರಾಲ್ ಎನ್ನುವ ರಾಜನ ಆಸ್ಥಾನಕ್ಕೆ ಹೋಗುತ್ತೆ ರಾಜನಲ್ಲಿ ತಮಗೆ ಆಹಾರ ಮತ್ತು ಆಶ್ರಯ ಬೇಕು ಎಂದು ಕೇಳಿಕೊಂಡಾಗ ರಾಜ ಹುಲಿ ಮರಿಗಳಿಗೆ ಆಹಾರ ಮತ್ತು ಆಶ್ರಯ ನೀಡುವುದಿಲ್ಲ ಅಂತ ತಿಳಿಸುತ್ತಾನೆ ಇದರಿಂದ ಸಿಟ್ಟುಗೊಂಡ ಹುಲಿ ಮರಿಗಳು ರಾಜಾಶ್ರಯದಲ್ಲಿದ್ದ 7 ಗೋಶಾಲೆಗಳ ಹಸುಗಳನ್ನು ತಿಂದು ಹಸಿವನ್ನ ನೀಗಿಸುತ್ತೆ ಹಸುಗಳನ್ನು ತಿಂದ ಹುಲಿಗಳನ್ನು ಬೇಟೆಯಾಡಲು ರಾಜ ತನ್ನ ಬೇಟೆಗಾರನಾದ ಕರೀಂದ್ರ ಕಣ್ಣನ್ ನಾಯರನನ್ನು ಕಳುಹಿಸುತ್ತಾನೆ ಕರೀಂದ್ರ ಕಣ್ಣನ್ ನಾಯರನನ್ನು ಹುಲಿಗಳು ಕೊಂದು ಅವನನ್ನು ತಮ್ಮ ಜೊತೆ ಕರೆದೊಯ್ದು ಎರಿಯಕೋಟೆ ಎಂಬಲ್ಲಿ ದೈವತ್ವವನ್ನು ಹೊಂದಿ ಅಲ್ಲಿ ಆರಾಧನೆಗೆ ಪಾತ್ರರಾಗುತ್ತಾರೆ ಆ ಬಳಿಕ ಅಲ್ಲಿಂದ ಕಾಸರಗೋಡಿನ ಸಿರಿಯಾದಲ್ಲಿರುವ ಶಂಕರನಾರಾಯಣ ದೇವರ ಅನುಮತಿಯನ್ನು ಪಡೆದು ಅಲ್ಲಿ ಸಮೀಪದ ಅಡ್ಕ ಎಂಬಲ್ಲಿಯೂ ನೆಲೆಯಾಗುತ್ತಾರೆ ತೆಕ್ಕಿನಿಂದ ಈ ಕಡೆಗೆ ಸಂಚರಿಸುವ ಕಾಲದಲ್ಲಿ ಅಡ್ಕ ಭಗವತಿ ಕ್ಷೇತ್ರಕ್ಕೆ ಬರುವಕ್ಕೆ ಮುಂಚೆ ಇಯ್ಯಾಕೋಟ ಎಂಬ ಭಗವತಿ ಕ್ಷೇತ್ರದಲ್ಲಿ ಈ 5 ಭಗವತಿಯವರು ನೆಲೆನಿಂತಿದ್ದರು ಅಲ್ಲಿಂದ ಈ ಕಡೆಗೆ ಸಂಚರಿಸುವ ಕಾಲದಲ್ಲಿ ಇಲ್ಲಿಯ ಗ್ರಾಮದೇವರಾದ ಸಿರಿಯ ಶಂಕರ ದೇವರಿಗೆ ಭೇಟಿ ಕೊಟ್ಟು ಅಲ್ಲಿಂದ ನಮಗೆ ಇಲ್ಲಿ ನೆಲೆನಿಂತಿರುವ ಸ್ಥಳ ಬೇಕು ಎಂದು ದೇವಿಯ ಆಗಮನದಿಂದ ಸಿರಿಯ ಶಂಕರ ದೇವರದ ಅನುಭವ ಅಂಶದಿಂದ ಒಂದು ತರವಾಡಿಗೆ ಇಡಬೇಕೆಂಬ ಉದ್ದೇಶದಲ್ಲಿ ಕೊಪ್ಪಳ ಮಾವಿನಡಿ ತರವಾಡಿ ಎಂಬ ತರವಾಡಿಗೆ 5 ಭಗವತಿಯರು ಬಂದರು ಅಲ್ಲಿಂದ 4 ತರವಾಡಿಗಳನ್ನು ಹಿಡಿದುಕೊಂಡು ಅಡಕ ಕರಿಂಬಾರಪುರ ಎಂಬ ಈ ಪುಣ್ಯಸ್ಥಳದಲ್ಲಿ ಈ ಭಗವತಿಯರು ನೆಲೆಗೊಂಡಿದ್ದರು ಕಲಿಯಾಟದಲ್ಲಿ ನಡುಕಲೆ ಆಟ ಪ್ರಧಾನ ಉತ್ಸವ ಇಲ್ಲಿ ಅಲ್ಲಿ ಪಿಳಿಕಂಡ ದೇವರಿಗೆ ಬೆಳಿ ಉತ್ಸವವು ಹಾಗೆ ಬೆಳಗ್ಗೆ ಆಯಿರತ್ರಿ ಅಂದರೆ ಪಿಳಿಕರಿಂಗಾಲಿ ಭಗವತಿಯನ್ನು ಇಲ್ಲಿ ಪ್ರಧಾನ ಕರ್ಮಿಯಾದಂಥ ಅರ್ಚಕರಾದಂಥ ಅವರಿಗೆ ಆಯಿರತ್ರಿ ಅಂದರೆ 1001 ದೀಪದಲ್ಲಿ ದೇವಿಯನ್ನು ಆಗಮನ ಮಾಡಿ ಇಲ್ಲಿಗೆ ಬರವೇರುವುದು ಇಲ್ಲಿಯ ಈ ಭಗವತಿಯರ ಚರಿತ್ರೆ ಇಲ್ಲಿ ಕರ್ಮಿಗಳಾಗಿ ಪ್ರಧಾನ ಕರ್ಮಿಯಾಗಿ ಕೃಷ್ಣ ಕಾರ್ಣವರ ಅಂದರೆ ಕಾರ್ಣವರ ಅಂದರೆ ಈ ಕ್ಷೇತ್ರದಲ್ಲಿ ಪ್ರಧಾನ ಅರ್ಚಕರು ಆ ಕಾರ್ಣವರಿಗೆ ಇಲ್ಲಿಯ ದೇವಿಯನ್ನು ತಲೆಯಲ್ಲಿ ಎಳೆದಿಸಿ ದರ್ಶನ ಬರುವುದು ಹಾಗೆ ಆ ಭಗವತಿಯ ಆಯುಧ ದೀಪ ಉತ್ಸವ ನಡೆಯುತ್ತಿರುವುದು ಹಾಗೆ ನಮ್ಮ ಎಲ್ಲರಿಗೂ ಗುರುಸ್ಥಾನವಾಗಿ ಇವರು ಇಲ್ಲಿಯ ಕರ್ಮಸ್ಥಾನ ವಹಿಸಿ 65 ವರ್ಷ ಪೂರ್ತಿ ಮಾಡಿ ಆಗಿದ್ದಾರೆ ಪ್ರಾಯ 85 ವರ್ಷ ಅವರ ತರವಾಡು ಮಾವಿನಡಿ ಕೊಪ್ಪಳ ತರವಾಡು ಹಾಗೆ ಉಪದೇವತೆಗೆ ಕರ್ಮಿಗಳಾಗಿ ದರ್ಶನ ಪಾತ್ರೆ ಈಗಿರುವವರು ಪುಲ್ಲುರಾಳಿ ಭಗವತಿಯ ನರ್ತಕರಾಗಿ ಇಲ್ಲಿದ್ದಾರೆ ಅವರು 60 ವರ್ಷ ಇಲ್ಲಿ ಕರ್ಮ ಆಚಾರ ಮಾಡುತ್ತಿದ್ದಾರೆ ಹಾಗೆ ಎರಡನೆಯಾಗಿ ಪುಲ್ಲೂರು ಕಣ್ಣದೇವ ನಾನು 19 ವರ್ಷ ಇಲ್ಲಿಯ ಭಗವತಿ ಸೇವೆ ಮಾಡ್ತಾ ಇದ್ದೇನೆ ಮತ್ತೊಂದು ರಾಜೇಶ್ ಬೆಳಸಪಾಟ್ರು ಹಾಗೆ ಅವರು ಪಿಲಿಕಣ್ಣ ದೇವರ ಇಲ್ಲಿಯ ನರ್ತಕ ಸ್ಥಾನ ಮಾಡುತ್ತಿದ್ದಾರೆ ಮತ್ತೊಂದು ಕಾಲಪುಲಿ ದೇವ ಅವರ ಹೆಸರು ರವೀಂದ್ರ ಬೆಳಸಪಾಡಂತೆ ಅವರ ತರವಾಡು ಮಾವಿನ ತರವಾಡು ನಮ್ಮ ತರವಾಡು
ಸ್ನೇಹಿತರಿಗೆ ತರವಾಡದಿಂದ ಈ ಕರ್ಮಸ್ಥಾನವನ್ನು ತರಬೇಕು. ಅಲ್ಲಿ ನನ್ನ ನಮ್ಮ ತರವಾಡ ಹೆಸರು ಕೆಳಗಿದ ತಾಯಲಗೋಡು ತರವಾಡ ಅಂತ ನಮಗೆ ಇಲ್ಲಿ ಅಲ್ಲಿಂದ ನನ್ನ ಉಳುರ್ಕಣ್ಣ ದೈವದು ಹಾಗೆ ಪುಲಿಕಣ್ಣ ದೈವ ಗುಳಿಗನ ತರ್ತಕನಾಗಿ ಅಲ್ಲಿಂದ ಇಲ್ಲಿಗೆ ದೇವರ ಸೇವೆಗಾಗಿ ನಾವು ತರವಾಡಿಂದ ಕುಟುಂಬಸ್ಥರು ಇಲ್ಲಿಗೆ ನಮಗೆ ಕೊಡಬೇಕು. ಹಾಗೆ ಇಲ್ಲಿ ಅರ್ಚಕ ಸ್ಥಾನಗಳಲ್ಲಿ ಇರುವುದು. ಹಾಗೆ ಗುಳಿಗನ ಪರಿಚಯ ಪಡೆದಿದ್ದಾರೆ. 11 ವರ್ಷ ಆಯಿತು ಅವರು. ಅವರು ಇಲ್ಲಿ ಗುಳಿಗನ ದರ್ಶನ ಪಾತ್ರೆಯಾಗಿ ಈಗಿದ್ದಾರೆ. ಹಾಗೆ ಆದ ತರವಾಡಿನಿಂದ ಗುರಿಕಾರ ಅಂತೇಳಿ ಅಂದರೆ ಗುರಿಕಾರ ಅಂದರೆ ಈ ಬಾಕಿಯೆಲ್ಲ ಗುರಿಗೆಲ್ಲ ಕ್ರಮಗಳು ಕ್ಷೇತ್ರದಲ್ಲಿ ಹೊರಗೆ ಮಾಡುವಂಥ ಎಲ್ಲ ಕ್ರಮಗಳಿಗೆ ನಮಗೆ ಉಳ್ಕೊಳ್ಳ ಬರುವವರೇ ನಮ್ಮ ಒಂದೊಂದು ತರವಾಡಿನಿಂದ ಗುರಿಕಾರ ಸ್ಥಾನಗಳು ಇಲ್ಲಿ ಇದ್ದಾರೆ. ತೀಯ ಸಮುದಾಯಕ್ಕೆ ಸೇರಿದ ಭಗವತಿ ಕ್ಷೇತ್ರದಲ್ಲಿ ಈ ಭಗವತಿಗೆ ಸಂಬಂಧಪಟ್ಟ ದೈವಗಳಿಗೆ ಕಳಿಯಾಟ ಮಹೋತ್ಸವ ನಡೆಸಲಾಗುತ್ತೆ. ಅಡ್ಕ ಭಗವತಿ ಕ್ಷೇತ್ರದಲ್ಲಿ ಪುಲ್ಲು ಕರಿಂಗಾಳಿ, ಪುಲ್ಲೂರಾಳಿ, ವೆಲ್ಲೂರು ಕಣ್ಣನ್, ಪಿಳಿಕಂಡನ್, ಕಾಲುಪುಲಿ, ಕರೀಂದ್ರ ಕಣ್ಣನಾಯರ್, ವೇಟ ಕೊರಮಗನ್, ಪಿಲಿಚೋಗನ್, ಗುಳಿಕ ಮತ್ತು ವಿಷ್ಣುಮೂರ್ತಿ ದೈವಗಳನ್ನು ಆರಾಧಿಸಿಕೊಂಡು ಬರಲಾಗುತ್ತಿದ್ದು ಪ್ರತಿ ವರ್ಷ ಈ ದೈವಗಳಿಗೆ ಇಲ್ಲಿ ನೇಮೋತ್ಸವವನ್ನು ನಡೆಸಲಾಗುತ್ತೆ. ಊರ ಹಾಗೂ ಪರವೂರಿನ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ರಾತ್ರಿಯಿಂದ ಹಗಲಿನವರೆಗೆ ನಡೆಯುವ ಈ ನೇಮೋತ್ಸವವನ್ನು ಪಾಲ್ಗೊಳ್ಳುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇವತ್ತು ನಾವು ಅಡಕ ಶ್ರೀ ಭಗವತಿ ಕ್ಷೇತ್ರದ ಈ ಕಳಿಯಾಟ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಕಡೆ ಕಳಿಯಾಟ ಮಹೋತ್ಸವದ ವೇಳೆಯಲ್ಲಿ ಸೇರಿದ್ದೇವೆ. ಈ ದಿನ ನಡೆದಂತಹ ಬಿಂಬ ದರ್ಶನದ ಜೊತೆಗಿದ್ದಂತಹ ವೆಳ್ಳಾಟ, ಹುಲ್ಲೂರ್ ಕಣ್ಣನ್ ದೈವದ ವೆಳ್ಳಾಟ, ಆ ದೇವದ ವೆಳ್ಳಾಟದೊಂದಿಗೆ ಇವತ್ತು ಬಿಂಬ ದರ್ಶನ ನೆರವೇರಿರುತ್ತದೆ. ಆ ದೇವದ ದೈವಕೋಲವು ಹೂಮುಡಿ ಉತ್ಸವ ಅನ್ನುವಂತಹ ರೀತಿಯಲ್ಲಿ ನಡೆಯಲಿದೆ. ಅದು ಕಳಿಯಾಟ ಮಹೋತ್ಸವದ ಕೊನೆಯ ಗಳಿಗೆ. ಅಡಕ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಆರಾಧಿಸಿಕೊಂಡು ಬರುವಂತಹ ದೇವರುಗಳು ಹುಲ್ಲು ಕರಿಂಗಾಳಿ, ಹುಲ್ಲೂರಾಳಿ, ಹುಲ್ಲೂರ್ ಕಣ್ಣನ್, ಪಿಲಿಕಂಡನ್, ಕಾಲಪುಲಿಯನ್, ಕರೀಂದ್ರಿ ಕಣ್ಣನ್ ನಾಯರ್, ವೇಟಕ್ಕೊರು ಮಗನ್, ಪುಲಿಚೋಗನ್, ವಿಷ್ಣುಮೂರ್ತಿ ಹಾಗೂ ಗುಳಿಗ ದೇವಗಳು. ವರ್ಷಂ ಪ್ರತಿ 5 ದಿನಗಳ ಕಾಲ ಈ ಕಳಿಯಾಟ ಮಹೋತ್ಸವವು ನೆರವೇರುತ್ತದೆ. ಅದರಲ್ಲೂ ದೇವಿಯ ಸ್ವರೂಪವಾದ ಪುಲ್ಲು ಕರಿಂಗಾಳಿ ದೈವದ ನರ್ತನ ಅತ್ಯಂತ ವಿಶೇಷವಾಗಿದ್ದು ಭಾರಿ ಗಾತ್ರದ ತಲೆಯ ಮೇಲೆ ಕಟ್ಟುವ ಅಣಿಯನ್ನ ಭೂಮಿಗೆ ತಾಗಿಸುವ ಮೂಲಕ ಅತ್ಯಂತ ಆಕರ್ಷಕವಾಗಿ ಈ ದೈವಿಯ ನರ್ತನ ನೆರವೇರುತ್ತೆ. ಈ ದೈವಾರಾಧನೆ ಪ್ರಕಾರವನ್ನು ನೋಡುವುದೇ ಒಂದು ಸೊಬಗು. ಕುಮಾರ್ ಪುತ್ತೂರು, ನಮ್ಮ ಕುಟುಂಬ 24/7 ಪುತ್ತೂರು.